ವೆಲ್ಕಮ್ ಟು ಐಡಿಯಾಸ್ ಫೋರಮ್ ನಾನು ನಿಮ್ಮ ಮಂಜುನಾಥ್ ಒಂದು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಈ ಹಿಂದೆ ನಿಮಗೆ ತಿಳಿಸಿರುವ ಹಾಗೆ ಐಡಿಯಾಸ್ ಫೋರಮ್ ವತಿಯಿಂದ ಒಂದು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ನಡೆಸ್ತಾ ಇದ್ದೀವಿ ಸೊ ಅದರ ಯೂಸ್ ತೆಗೆದುಕೊಳ್ಳಿ ಅದಲ್ಲದೆ ನೀವು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನೆಲ್ ಅಥವಾ ಗ್ರೂಪ್ಗೆ ಜಾಯ್ನ್ ಆಗದೇ ಇದ್ದವರು ಪ್ಲೀಸ್ ಜಾಯ್ನ್ ಆಗಿ ಇಲ್ಲಿ ನಾವು ದಿನನಿತ್ಯದ ಕ್ವೀಸ್ಗಳನ್ನು ನಾವು ಟಾಪಿಕ್ ವೈಸ್ ಡಿವೈಡ್ ಮಾಡಿ ಕ್ವಿಝ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅದೇ ರೀತಿ ಪ್ರತಿ ವಿಡಿಯೋಗಳ ಪಿ ಡಿ ಎಫ್ಗಳನ್ನು ಸಹ ನಿಮಗೆ ನೀಡ್ತೀವಿ ದಿನಪತ್ರಿಕೆಗಳು ಇತ್ತೀಚಿನ ಮಾಹಿತಿಗಳು ಉದ್ಯೋಗ ಮಾಹಿತಿಗಳನ್ನು ಸಹ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅದಲ್ಲದೆ ನೀವು ಐಡ್ಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಡೈರೆಕ್ಟಾಗಿ ಪ್ರಶ್ನೆಗಳನ್ನು ಕೇಳಿ ಪರಿಹರಿಸ್ಕೊಳ್ಬೋದು ಇವಿಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಥವಾ ಚಾನೆಲ್ನ ಉಪಯೋಗಗಳು ಸೊ ಇದು ಯೂಸ್ ತೆಗೆದುಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಐದರ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಅಂದರೆ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ ಕ್ವಶನ್ಸ್ನ ಕಂಟಿನ್ಯೂ ಮಾಡೋಣ ಪಾರ್ಟ್ ಟೂ ಅನ್ನಲ್ಲಿ ಇಲ್ಲಿ ಐವತ್ತೊಂದನೇ ಕ್ವೆಶನು ಈ ಕೆಳಕಂಡ ಸಮಿತಿಗಳಲ್ಲಿ ಯಾವ ಸಮಿತಿ ಲೋಕಸಭಾ ಸದಸ್ಯರನ್ನು ಮಾತ್ರ ಹೊಂದಿರುತ್ತದೆ ಸಾರ್ವಜನಿಕ ಲೆಕ್ಕ ಸಮಿತಿ ಅಂದರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂದಾಜು ಸಮಿತಿ ಅಂದರೆ ಕಮಿಟಿ ಆನ್ ಎಸ್ಟಿಮೇಟ್ಸ್ ಥರ್ಡ್ ಒನ್ ಸಾರ್ವಜನಿಕ ಉದ್ಯಮಗಳ ಸಮಿತಿ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಶಾಸನಗಳ ನಿಯೋಜನಾ ಸಮಿತಿ ಅಂದರೆ ಕಮಿಟಿ ಆನ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಅಂದಾಜು ಸಮಿತಿ ಅಂದಾಜು ಸಮಿತಿಯಲ್ಲಿ ಲೋಕಸಭಾ ಸದಸ್ಯರು ಮಾತ್ರ ಇರ್ತಾರೋ ಅವರು ಮೂವತ್ತು ಜನ ಇರ್ತಾರೆ ನೋಡಿರಿ ಮೂವತ್ತು ಜನ ಇರ್ತಾರೆ ಇವು ರಿಮೇನಿಂಗ್ ಎರಡದ ನೋಡ್ರಿ ಸಾರ್ವಜನಿಕ ಲೆಕ್ಕ ಸಮಿತಿ ಅಂದರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮತ್ತು ಉದ್ಯಮಗಳ ಸಮಿತಿ ಸಾರ್ವಜನಿಕ ಉದ್ಯಮಗಳ ಸಮಿತಿ ಇವೆರಡಲ್ಲಿ ಇವೆರಡರಲ್ಲಿ ಇಪ್ಪತ್ತೆರಡು ಜನ ಸದಸ್ಯರು ಇಪ್ಪತ್ತೆರಡು ಜನ ಇದು ಸಾರ್ವಜನಿಕ ಲೆಕ್ಕ ಸಮಿತಿ ಮತ್ತು ಸಾರ್ವಜನಿಕ ಉದ್ಯಮಗಳ ಸಮಿತಿ ಇಲ್ಲಿ ಇಪ್ಪತ್ತೆರಡು ಜನ ಸದಸ್ಯರು ಇರ್ತಾರು ಇಪ್ಪತ್ತೆರಡು ಜನ ಸದಸ್ಯರಲ್ಲಿ ಹದಿನೈದು ಜನ ಹದಿನೈದು ಜನ ಲೋಕಸಭೆಯಿಂದ ಆಯ್ಕೆ ಆದರೆ ಇನ್ನು ಏಳು ಜನ ಇರ್ತಾರಲ್ಲ ಅವರು ರಾಜ್ಯಸಭೆಯಿಂದ ಆಯ್ಕೆ ಹಾಕ್ತಾರೆ ನೋಡ್ರಿ ಆದರೆ ಈ ಅಂದಾಜು ಸಮಿತಿಯಲ್ಲಿ ಮೂವತ್ತು ಜನ ಲೋಕಸಭಾ ಸದಸ್ಯರಾಗಿರ್ತಾರೆ ನೆಕ್ಸ್ಟ್ ಕ್ವಶನು ಐವತ್ತೆರಡನೇ ಕ್ವಶನು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಪ್ರಪ್ರಥಮ ಮಹಿಳಾ ನ್ಯಾಯಾಧೀಶರನ್ನು ಗುರುತಿಸಿ ಫಾತಿಮಾ ಬಿ ವಿ ಅನ್ನಾ ಚಾಂದಿ ಲೈಲಾ ಶೇಟ್ ಚಂದ್ರವತಿ ನೋಡಿರಿ ಇದ್ರ ಕರೆಕ್ಟ್ ಆನ್ಸರು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫಾತಿಮಾ ಬಿ ವಿ ಇವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದರು ನೆಕ್ಸ್ಟ್ ಕ್ವಶನು ಅಮೇರಿಕಾದ ಪಡೆ ಸದ್ದಾಮ್ ಹುಸೇನರನ್ನು ಅವರ ಹುಟ್ಟೂರಿನಲ್ಲಿ ಸೆರೆ ಹಿಡಿದ ಸ್ಥಳ ಬಾಗ್ದಾದ್ ಟಿಕ್ರಿತ್ ನೋಡಿರಿ ಇದು ಟಿಕ್ರಿತ್ ಅಲ್ಲ ಟಿಕ್ರಿತ್ ತರ್ಬಲಾ ಮತ್ತು ರಾಮಾದಿ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಬಿ ಟಿಕ್ರಿತ್ ಟಿಕ್ರೀತು ಇರಾಕ್ನ ಒಂದು ಊರು ಅಲ್ಲಿ ಇರಾಕ್ ದೇಶದ ಅಧ್ಯಕ್ಷರಾಗಿ ಅಂದರೆ ಸರ್ವಾಧಿಕಾರಿಯಾಗಿ ಆಯ್ಕೆಯಾಗಿದ್ದ ಸದ್ದಾಮ್ ಹುಸೇನರನ್ನ ಅವ್ರ ಹುಟ್ಟೂರಿನಲ್ಲಿ ಅಮೇರಿಕಾ ಸೈನ್ಯ ಸೆರೆ ಹಿಡಿತು ನೆಕ್ಸ್ಟು ಮಾನವ ಬೆಳವಣಿಗೆ ಸೂಚಿಕೆ ಈ ಕೆಳಕಂಡ ಸೂಚಂಕನ್ ಸೂಚಕಗಳನ್ನು ಒಳಗೊಂಡಿರುತ್ತದೆ ಅಂದರೆ ಎಚ್ ಡಿ ಐ ನೋಡಿರಿ ಮಾನವ ಬೆಳವಣಿಗೆ ಸೂಚಿಕೆ ಅಂದರೆ ಎಚ್ ಡಿ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಾಷ್ಟ್ರೀಯ ಆದಾಯ ನಿರೀಕ್ಷಿತ ಆಯುಷ್ಯಾವಧಿ ಶಿಕ್ಷಣದ ಮಟ್ಟ ಬಡತನ ರೇಖೆ ನೋಡಿರಿ ಇದ್ರ ಕರೆಕ್ಟ್ ಆನ್ಸರು ಎರಡು ಮತ್ತು ಮೂರು ಎರಡು ಮತ್ತು ಮೂರು ಅಂದ್ರೆ ನಿರೀಕ್ಷಿತ ಆಯುಷ್ಯಾವಧಿ ಶಿಕ್ಷಣ ಮಟ್ಟ ಇವೆರಡು ಮತ್ತು ಪ್ಲಸ್ ಜೀವನ ಮಟ್ಟವನ್ನು ನೋಡಿರಿ ಜೀವನ ಮಟ್ಟ ಅಂದ್ರೆ ತಲಾ ಆದಾಯ ತಲಾ ಆದಾಯನ ಕನ್ಸಿಡರ್ ಮಾಡ್ತಾರೆ ಆದ್ರೆ ರಾಷ್ಟ್ರೀಯ ಆದಾಯ ಕನ್ಸಿಡರ್ ಮಾಡಲ್ಲ ಸೊ ಇದರಲ್ಲಿ ಶಿಕ್ಷಣದ ಮಟ್ಟ ಮತ್ತು ನಿರೀಕ್ಷಿತ ಆಯುಷ್ಯಾವಧಿ ಕರೆಕ್ಟ್ ನೆಕ್ಸ್ಟು ಬ್ರಿಟಿಷ್ ಆಡಳಿತದಲ್ಲಿ ಕಚ್ಚಾ ವಸ್ತುಗಳಿಂದ ಪಕ್ಕಾ ವಸ್ತುಗಳನ್ನು ತಯಾರಿಸುವ ದೇಶವಾಗಿ ಭಾರತ ಉಳಿಯಲಿಲ್ಲ ಇದಕ್ಕೆ ಕಾರಣ ಒಕ್ಕಲುತನದಲ್ಲಾದ ಸುಧಾರಣೆ ಬ್ರಿಟಿಷ್ ವಾಣಿಜ್ಯ ನೀತಿ ಮೇಲಿಂದ ಮೇಲೆ ಬಂದ ಕ್ಷೇಮ ಇದು ಕ್ಷೇಮ ಅಲ್ಲ ಕ್ಷಾಮ ಕ್ಷಾಮ ಬಹಳ ಕಾಲ ಮುಂದುವರೆದ ಯುದ್ಧಗಳು ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಬಿ ಬ್ರಿಟಿಷರ ವಾಣಿಜ್ಯ ನೀತಿ ಬ್ರಿಟಿಷರ ವಾಣಿಜ್ಯ ನೀತಿ ಏನಿತ್ತಂದ್ರೆ ನಮ್ಮ ದೇಶದಲ್ಲಿ ಕಚ್ಚಾ ವಸ್ತುಗಳನ್ನು ಕಡಿಮೆ ಬೆಲೆಗೆ ಅಂದ್ರೆ ಕಚ್ಚಾ ವಸ್ತುಗಳನ್ನು ಬಹಳ ಕಡಿಮೆ ಬೆಲೆಗೆ ತೆಗೆದುಕೊಂಡು ಮತ್ತೆ ಅವ್ರ ದೇಶಕ್ಕೆ ಒಯ್ದು ಅಂದ್ರೆ ಇಂಗ್ಲೆಂಡ್ಗೆ ಹೋದು ಅಲ್ಲಿ ಸಿದ್ಧ ವಸ್ತುಗಳನ್ನಾಗಿ ತಯಾರು ಮಾಡ್ಕೊಂಡು ಬಂದು ಮತ್ತೆ ಒಂದು ರಿಟರ್ನ್ ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ವಾಣಿಜ್ಯ ನೀತಿಯನ್ನು ಅವರು ಹೊಂದಿದ್ರು ಸೊ ಅದರಿಂದ ನಮಗೆ ಯಾವುದು ಉಪಯೋಗ ಆಗಲಿಲ್ಲ ಅದರಿಂದ ನಮಗೆ ಲಾಸ್ ಬಾಳತ್ತು ನೆಕ್ಸ್ಟ್ ಕ್ವಶನು ಈವರೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಒಟ್ಟು ಕನ್ನಡಿಗರು ಆರು ಮೂರು ಒಂಬತ್ತು ಏಳು ನೋಡಿರಿ ಇದ್ರ ಕರೆಕ್ಟ್ ಆನ್ಸರು ಅವಾಗ ಏಳಿತ್ತು ಎರಡು ಸಾವಿರದ ಐದರಾಗ ಈಗ ಟೋಟಲು ಎಂಟು ನೋಡಿರಿ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು ಲಾಸ್ಟ್ ರೀಸೆಂಟಾಗಿ ನಮ್ಮ ನಮ್ಮ ಕನ್ನಡಿಗೆ ತೊಗೊಂಡು ಕೊಟ್ಟರು ಯಾರು ಅಂತಂದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಚಂದ್ರಶೇಖರ್ ಕಂಬಾರ ಅವರಿಗೆ ಬಂದೈತೆ ನೋಡ್ರಿ ನೆಕ್ಸ್ಟು ಎರಡು ಸಾವಿರದ ಒಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಸಾಕ್ಷರತಾ ಪ್ರಮಾಣ ಅರವತ್ತೈದು ಪರ್ಸೆಂಟ್ ಅರವತ್ತಾರು ಪರ್ಸೆಂಟ್ ಅರವತ್ತೇಳು ಪರ್ಸೆಂಟ್ ಅರವತ್ತೆಂಟು ಪರ್ಸೆಂಟ್ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಎರಡು ಸಾವಿರದ ಒಂದರ ಜನ ಜನಗಣತೆ ಪ್ರಕಾರ ಅರವತ್ತೇಳು ಆದರೆ ನಮಗೆ ಈಗ ಬೇಕಾಗಿದ್ದು ಎರಡು ಸಾವಿರದ ಹನ್ನೊಂದರ ಜನಗಣತೆ ಪ್ರಕಾರ ಎಷ್ಟು ಎಪ್ಪತ್ತೈದು ಪಾಯಿಂಟ್ ಅರವತ್ತು ಪರ್ಸೆಂಟ್ ಇದು ಎರಡು ಸಾವಿರದ ಹನ್ನೊಂದರ ಜನಗಣತೆ ಪ್ರಕಾರ ಕರ್ನಾಟಕದ ಸಾಕ್ಷರತಾ ಪ್ರಮಾಣ ನೀವೀಗ ಭಾರತ ದೇಶದ ಸಾಕ್ಷರತಾ ಪ್ರಮಾಣವನ್ನು ಕಮೆಂಟ್ ಮಾಡಿ ನೆಕ್ಸ್ಟು ಸಮಕಾಲೀನ ಭಾರತೀಯ ಆಂಗ್ಲ ನಾಟಕಗಳಲ್ಲಿ ತುಗ್ಲಕ್ ಒಂದು ಉತ್ಕೃಷ್ಟ ಕೃತಿ ಎಂದು ಪರಿಗಣಿಸಲ್ಪಡುತ್ತದೆ ಇದನ್ನು ಬರೆದವರು ಯಾರು ಪ್ರತಾಪ್ ಶರ್ಮಾ ಗಿರೀಶ್ ಕಾರ್ನಾಡ್ ಗುರು ಚರಣದಾಸ್ ಬಾಬರ್ ಸರ್ಕಾರ್ ನೋಡ್ರಿ ಕರೆಕ್ಟ್ ಆನ್ಸರು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಘಲಕ್ ಬರೆದವರು ಗಿರೀಶ್ ಕಾರ್ನಾಡ್ ಗಿರೀಶ್ ಕಾರ್ನಾಡ್ಗೂ ಸಹ ಜ್ಞಾನಪೀಠ ಪ್ರಶಸ್ತಿ ದೊರಕೈತೆ ನೋಡ್ರಿ ಇವರ ಮುಖ್ಯವಾದ ಇನ್ನೊಂದಿಷ್ಟು ಕೃತಿಗಳು ನೋಡ್ರಿ ಯಾ ಯಾತಿ ನಾಗಮಂಡಲ ಟಿಪ್ಪುವಿನ ಕನಸುಗಳು ತುಗ್ಲಕ್ಕು ಮತ್ತು ತೆಲದಂಡ ಮಲ್ಲಿಗೆ ಅಗ್ನಿ ಮತ್ತು ಮಳೆ ಇವರು ಇನ್ನಿತರ ಕೃತಿಗಳು ಸೊ ಇದನ್ನು ನೆನಪಿಟ್ರಿ ನೆಕ್ಸ್ಟು ಕೇಂದ್ರೀಯ ಪವರ ಸಂಶೋಧನಾ ಕೇಂದ್ರ ಎಲ್ಲಿದೆ ದುರ್ಗಾಪುರ ನವದೆಹಲಿ ಬೆಂಗಳೂರು ನಾಗಾಪುರ ನೋಡಿದ್ರೆ ಕರೆಕ್ಟ್ ಆನ್ಸರು ಕೇಂದ್ರೀಯ ಪವರ ಸಂಶೋಧನಾ ಕೇಂದ್ರ ಎಲ್ಲೈತೆ ಅಂದ್ರೆ ಬೆಂಗಳೂರು ಬೆಂಗಳೂರಿನಲ್ಲಿ ಇನ್ನೊಂದು ಬೆಂಗಳೂರಿನಲ್ಲಿ ಇಸ್ರೋದ ಕೇಂದ್ರ ಕಚೇರಿ ಸಹ ಐತಿ ಅದಲ್ಲದೆ ಕೇಂದ್ರ ಸರ್ಕಾರದ್ದು ನೋಡ್ರಿ ಅಂದ್ರೆ ರಾಷ್ಟ್ರೀಯವಾಗಿ ಮಹತ್ವ ಪಡೆದ ಒಂದಿಷ್ಟು ಸಂಸ್ಥೆಗಳದಾವ ಅವು ಎಲ್ಲೆಲ್ಲಿ ಅದ್ರ ಕೇಂದ್ರ ಕಚೇರಿನ ಅಂತ ಅಂತೇಳಿ ನೀವು ಅಭ್ಯಾಸ ಮಾಡಿರಿ ನೆಕ್ಸ್ಟು ಎರಡು ಸಾವಿರದ ನಾಲ್ಕರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು ಪಾಟೀಲ್ ಪುಟ್ಟಪ್ಪ ಹರಿಕೃಷ್ಣ ಪುನರೂರ್ ಶಾಂತಾದೇವಿ ಮಾಡವಾಳ್ ಕಮಲಾ ಹಂಪನ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಅವಾಗ ಎರಡು ಸಾವಿರದ ನಾಲ್ಕರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದವರು ಕಮಲ ಹಂಪನ ಈಗ ನೋಡಿರಿ ರೀಸೆಂಟಾಗಿ ಎಂಬತ್ತ ಐದನೇ ಎಂಬತ್ತೈದನೇ ಸಾಹಿತ್ಯ ಸಮ್ಮೇಳನ ಮುಗೀತಲ್ಲ ಎಲ್ಲಿ ಮುಗಿತು ಅಂದ್ರೆ ಕಲಬುರ್ಗಿಯಲ್ಲಿ ಕಲಬುರ್ಗಿ ಅಥವಾ ಗುಲ್ಬರ್ಗಾದಲ್ಲಿ ಮುಗೀತು ಇದರ ಅಧ್ಯಕ್ಷರು ಯಾರಾಗಿದ್ದರಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಆಗಿದ್ರು ನೋಡ್ರಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ನೀವೀಗ ಎಂಬತ್ತಾರನೇ ಕನ್ನಡ ಸಮ್ಮೇಳನವನ್ನು ಎಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೆಕ್ಸ್ಟು ಕನ್ನಡ ವಿಶ್ವವಿದ್ಯಾಲಯದ ಈಗಿನ ಕುಲಪತಿ ಯಾರು ಕನ್ನಡ ವಿಶ್ವವಿದ್ಯಾಲಯ ಅಲ್ಲಿ ಐತ್ರಿ ಹಂಪಿಯಲ್ಲಿ ಐತಿ ನೋಡಿರಿ ಇದರ ಕುಲಪತಿ ಯಾರು ಅಂತಂದ್ರೆ ಆವಾಗ ವಿವೇಕ್ ರೈ ನೆಕ್ಸ್ಟ್ ಕ್ವಶನು ಭಾರತದ ಪ್ರಪ್ರಥಮ ಅಂದ್ರೆ ಪ್ರಥಮ ಭೂಮಿಯಿಂದ ಭೂಮಿಗೆ ಪ್ರಯೋಗಿಸಲ್ ಪ್ರಯೋಗಿಸಲ್ಲ ಪ್ರಯೋಗಿಸಬಲ್ಲ ನೋಡ್ರಿ ಇದೆ ಪ್ರಯೋಗಿಸಲ್ಲ ಪ್ರಯೋಗಿಸಬಲ್ಲ ಕ್ಷಿಪ್ಪಣಿ ಯಾವುದು ಅಗ್ನಿ ಪೃಥ್ವಿ ಆಕಾಶ್ ತ್ರಿಶೂಲ್ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಪೃಥ್ವಿ ಬಿ ಪೃಥ್ವಿ ನೋಡ್ರಿ ಈ ಪೃಥ್ವಿ ಅಂತಂದ್ರೆ ಭೂಮಿಯಿಂದ ಭೂಮಿಗೆ ಪ್ರಯೋ ಪ್ರಯೋಗಿಸಬಲ್ಲ ಒಂದು ಕ್ಷಿಪಣಿ ಇನ್ನೊಂದು ಆಕಾಶ್ ನೋಡ್ರಿ ಆಕಾಶ ಐತಲ್ಲ ಇದು ಭೂಮಿಯಿಂದ ಆಕಾಶಕ್ಕೆ ಭೂಮಿಯಿಂದ ಆಕಾಶಕ್ಕೆ ಇದು ಮತ್ತು ನೆಕ್ಸ್ಟ್ ತ್ರಿಶೂಲ್ನ ಐತಲ್ಲ ಇದು ಭೂಮಿಯಿಂದ ಆಕಾಶಕ್ಕೆ ಪ್ರಯೋಗಿಸಬಲ್ಲ ಕ್ಷಿಪಣಿಗಳು ಇದು ಅಗ್ನಿ ಐತಲ್ಲ ಇದು ಇಂಟರ್ಮಿ ಇಂಟರ್ಮಿಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಸಿಪ್ಪನಿ ನೋಡ್ರಿ ಇದು ಭೂಮಿಯಿಂದ ಭೂಮಿಗೆ ಹೋಗ್ಯತ್ ಇವಿಷ್ಟು ಇಸ್ರೋದ ಬಗ್ಗೆ ಮತ್ತು ಡಿ ಆರ್ ಡಿ ಒದ ಬಗ್ಗೆ ನೋಡ್ರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಐತಲ್ಲ ಟೆಕ್ನಾಲಜಿ ಒಳಗೆ ಇಸ್ರೋ ಮತ್ತು ಡಿ ಆರ್ ಡಿ ಒ ಇದ್ರ ಮೇಲೆ ಕ್ವಶನ್ಸು ಪಕ್ಕಾ ಬರ್ತವೆ ನೋಡ್ರಿ ಇವೆರಡು ಸ್ಟಡಿ ಮಾಡ್ರಿ ಅಂದ್ರೆ ಅವ್ರು ರೀಸೆಂಟಾಗಿ ಏನಾದರೂ ಡೆವಲಪ್ಮೆಂಟ್ಸ್ ಆಗಿದ್ರೆ ಇಲ್ಲಿ ಕ್ವಶನ್ಸು ಕೇಳ್ತಾರೆ ಅದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೆಕ್ಸ್ಟ್ ಕ್ವಶನು ಸ್ಟೀನ್ಲೆಸ್ ಸ್ಟೀಲನ್ನು ಯಾವ ಎರಡು ಲೋಹಗಳನ್ನು ಸೇರಿಸಿ ತಯಾರಿಸಲಾಗುತ್ತದೆ ಜಿಂಕ್ ಕ್ರೋಮಿಯಂ ಕ್ರೋಮಿಯಂ ನಿಕ್ಕಲ್ ಕ್ರೋಮಿಯಂ ಕಬ್ಬಿನ ನಿಕ್ಕಲ್ ಕಬ್ಬಿನ ನೋಡಿದ್ರೆ ಕರೆಕ್ಟ್ ಆನ್ಸರು ಕ್ರೋಮಿಯಂ ಕಬ್ಬಿನ ಅಂದ್ರೆ ಸಿ ಕ್ರೋಮಿಯಂ ಕಬ್ಬಿನ ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಧ್ವನಿಯನ್ನು ಅಳೆಯಲಾಗುತ್ತದೆ ನ್ಯೂಟನ್ ಜೋಲ್ ಡೆಸಿಬಲ್ ವ್ಯಾಟ್ ನೋಡಿರಿ ಧ್ವನಿ ಎಳೆದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಡೆಸಿಬಲ್ ಡೆಸಿಬಲ್ ನೋಡ್ರಿ ನ್ಯೂಟನ್ ಅಂತಂದ್ರೆ ಏನು ಅಳಿತಾರು ಬಲವನ್ನು ಅಳಿತಾರೆ ನೋಡ್ರಿ ನ್ಯೂಟನ್ ಅಂದ್ರೆ ಬಲವನ್ನು ಅಳಿತಾರೆ ನೆಕ್ಸ್ಟು ಈ ಐತಲ್ಲ ಕೆಲಸ ಅಥವಾ ಶಕ್ತಿಯನ್ನು ಅಳಿತಾರೆ ವ್ಯಾಟು ವ್ಯಾಟು ಸಾಮರ್ಥ್ಯವನ್ನು ಅಳಿತೈತಿ ಇವಿಷ್ಟು ಇದರಲ್ಲಿ ನೆಕ್ಸ್ಟ್ ಕ್ವಶನು ರಕ್ಷಣಾ ಸೇವಾ ಸಿಬ್ಬಂದಿ ಕಾಲೇಜು ಯಾವ ಸ್ಥಳದಲ್ಲಿದೆ ವೆಲ್ಲಿಂಗ್ಟನ್ ಹೈದರಾಬಾದ್ ಕಡಕ್ ವಾಸ್ಲಾ ಡೆಹ್ರಾಡೂನ್ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ವೆಲ್ಲಿಂಗ್ಟನ್ ವೆಲ್ಲಿಂಗ್ಟನ್ ಇರೋದು ತಮಿಳ್ನಾಡಿನಲ್ಲಿ ನೋಡ್ರಿ ನೆಕ್ಸ್ಟ್ ಖಡಕ್ ವಾಸ್ಲ ಆಯ್ತಲ್ಲ ಇದು ಮಹಾರಾಷ್ಟ್ರದಲ್ಲಿ ಬರುವಂಥ ಒಂದು ಪ್ರದೇಶ ಇಲ್ಲಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಐತಿ ನೋಡ್ರಿ ಅಕಾಡೆಮಿಯ ಕೇಂದ್ರ ಕಚೇರಿ ಐತಿ ಈ ಡೆಹ್ರಾಡೂನ್ ಬರೋದು ಉತ್ತರಾಖಂಡ್ನಲ್ಲಿ ಉತ್ತರಾಖಂಡ್ ರಾಜ್ಯದಲ್ಲಿ ಬರ್ತೈತಿ ಇಲ್ಲಿ ಭಾರತೀಯ ಮಿಲಿಟರಿ ಅಕಾಡೆಮಿ ಐತೆ ನೋಡ್ರಿ ಹೈದರಾಬಾದ್ನಲ್ಲಿ ಐ ಪಿ ಎಸ್ ಟ್ರೈನಿಂಗ್ ಅಕಾಡೆಮಿ ಐತಿ ನೆಕ್ಸ್ಟು ಸಾರ್ಕ್ ಕೇಂದ್ರ ಸ್ಥಾನ ಎಲ್ಲಿದೆ ಕಠ್ಮಂಡು ಹೊಸದಿಲ್ಲಿ ಢಾಕಾ ಇಸ್ಲಾಮಾಬಾದ್ ಇದ್ರ ಕರೆಕ್ಟ್ ಆನ್ಸರು ಕಠ್ಮಂಡು ಕಠ್ಮಂಡು ಇರುವುದಿಲ್ಲ ರೀ ನೇಪಾಳ ನೇಪಾಳ್ ದೇಶದ ಕಠ್ಮಂಡುದೈತಿ ಇದ್ರ ಸ್ಥಾಪನೆ ಆಗಿದೆ ಅವಾಗ ಸಾರ್ಕ್ ಸಾರ್ಕ್ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೈದು ಡಿಸೆಂಬರ್ ಡಿಸೆಂಬರ್ ಎಂಟರಂದು ನೋಡ್ರಿ ಡಿಸೆಂಬರ್ ಎಂಟರಂದು ಇನ್ನೊಂದು ಡಿಸೆಂಬರ್ ಎಂಟರಂದು ಸ್ಥಾಪನೆ ಆಯಿತು ಟೋಟಲ್ ಮೆಂಬರ್ಸ್ ಕಂಟ್ರಿ ಅಂತಂದ್ರೆ ಏಟ್ ಏಟ್ ನೆಕ್ಸ್ಟು ಭಾರತದ ಪ್ರಮುಖ ಮೀನುಗಾರಿಕಾ ಬಂದರುಗಳಲ್ಲಿ ಒಂದಾದ ಟುಟಿ ಕಾರಿನ ಬಂದರು ಯಾವ ತೀರದಲ್ಲಿದೆ ಮಲಬಾರ್ ತೀರ ಕೋರಮಂಡಲ ತೀರ ಕೊಂಕಣ ತೀರ ಗಲ್ಫ್ ಕಚ್ ತೀರ ನೋಡಿರಿ ಇದ್ರ ಕರೆಕ್ಟ್ ಆನ್ಸರು ಕೋರಮಂಡಲ ತೀರ ಕೋರಮಂಡಲ ತೀರ ನೋಡಿರಿ ನಮ್ಮ ಭಾರತ ದೇಶದಲ್ಲಿ ಪ್ರಮುಖವಾದ ಬಂದರುಗಳು ಅಂತಂದ್ರೆ ಒಂದು ಈ ಪೂರ್ವ ಬಂದರುಗಳು ಮತ್ತು ಇವು ಪಶ್ಚಿಮ ಬಂದರುಗಳು ಇವನ್ನ ನೀವು ಸ್ಟಡಿ ಮಾಡಿರಿ ಪೂರ್ವ ಬಂದರುಗಳು ಮತ್ತು ಪಶ್ಚಿಮ ಬಂದರುಗಳು ನೆಕ್ಸ್ಟ್ ಕ್ವೆಶನು ಭಾರತದ ಒಲಂಪಿಕ್ ಸಂಸ್ಥೆಯ ಅಧ್ಯಕ್ಷರು ಯಾರು ಗೋವಿಂದರಾಜ್ ಸುರೇಶ್ ಕಲ್ಮಾಡಿ ಕೆ ಪಿ ಎಸ್ ಗಿಲ್ ರತನ್ ಸಿಂಗ್ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರ್ ಅವಾಗ ಸುರೇಶ್ ಕಲ್ಮಾಡಿ ಇದ್ದರು ಈಗ ಯಾರದಾರಂದ್ರೆ ಡಾಕ್ಟರ್ ಡಾಕ್ಟರ್ ನರೇಂದ್ರ ಡಾಕ್ಟರ್ ನರೇಂದ್ರ ಧ್ರುವ್ ಬಾತ್ರ ನೋಡ್ರಿ ನರೇಂದ್ರ ಧ್ರುವ್ ಬಾತ್ರ ಇವರು ಈಗ ಒಲಂಪಿಕ್ ಭಾರತದ ಒಲಂಪಿಕ್ ಸಂಸ್ಥೆ ಅಧ್ಯಕ್ಷರು ನೆಕ್ಸ್ಟು ಮೈಸೂರು ಚಲೋ ಚಳುವಳಿಯು ಯಾವುದಕ್ಕೆ ಸಂಬಂಧಿಸಿದೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ ಕರ್ನಾಟಕದಲ್ಲಿ ಏಕೀಕರಣ ಚಳುವಳಿ ಭಾರತ ಬಿಟ್ಟು ಹೋಗಿ ಚಳುವಳಿ ಜನಪ್ರತಿನಿಧಿ ಸರ್ಕಾರಕ್ಕೆ ಚಳುವಳಿ ಇದ್ರ ಕರೆಕ್ಟ್ ಆನ್ಸರು ಮೈಸೂರು ಚಲೋ ಚಳವಳಿ ಸಂಬಂಧಿಸಿದ್ದು ಜನಪ್ರತಿನಿಧಿಗಳ ಸಹಕ ಸರ್ಕಾರಕ್ಕೆ ಚಳವಳಿ ನಡೆಸ್ತು ಯಾವಾಗಂತಂದರೆ ಹತ್ತೊಂಬತ್ತು ನೂರ ನೋಡಿರಿ ಯಾವಾಗಂತಂದರೆ ಹತ್ತೊಂಬತ್ತು ನೂರ ನಲ್ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ಮೈಸೂರು ರಾಜ್ಯ ಇತ್ತು ಮೈಸೂರು ರಾಜ್ಯದಾಗ ಸರ್ಕಾರವಾಗಿನೂ ಸ್ಥಾಪನೆ ಮಾಡಿದ್ದಿಲ್ಲ ಸೊ ಆದ್ದರಿಂದ ಜನಪ್ರತಿನಿಧಿ ಸರ್ಕಾರಕ್ಕೆ ಚಳುವಳಿ ನಡೆಸಿ ಆ ಮೂಲಕ ಒಂದು ಸರ್ಕಾರವನ್ನು ನಮ್ಮ ರಾಜ್ಯಕ್ಕೆ ತೆಗೆದುಕೊಂಡು ಬಂದರು ನೆಕ್ಸ್ಟ್ ಕ್ವೆಶನು ಸುಪ್ರಸಿದ್ಧ ಸಂಸ್ಕೃತ ಕವಿ ಕಾಳಿದಾಸ ಇವರ ಇವರು ಯಾರ ಆಸ್ಥಾನದಲ್ಲಿದ್ದರು ಚಂದ್ರಗುಪ್ತ ಕುಮಾರಗುಪ್ತ ಸಮುದ್ರಗುಪ್ತ ಅಶೋಕ ನೋಡಿರಿ ಕವಿರತ್ನ ಕಾಳಿದಾಸ ಇವರು ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದರು ಅಂದರೆ ಗುಪ್ತರ ದೊರೆ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದರು ಇವರು ಬರೆದಂಥ ಒಂದಿಷ್ಟು ಕೃತಿಗಳು ಯಾವುವು ಅಂತಂದ್ರೆ ನೋಡ್ರಿ ಶಾಕುಂತಲೆ ಮೇಘ ಸಂದೇಶ ಕುಮಾರ ಸಂಭವ ಇವರು ಪ್ರಮುಖ ಕೃತಿಗಳು ಯಾರು ಕಾಳಿದಾಸರು ನೋಡ್ರಿ ನೆಕ್ಸ್ಟ್ ಕ್ವಶನು ಶೇರ್ಷಾ ಯಾವುದಕ್ಕೆ ಪ್ರಸಿದ್ಧಿ ಆಗಿದ್ದರು ಮಾರುಕಟ್ಟೆ ಸುಧಾರಣೆಗಳು ಭೂ ಕಂದಾಯ ಸುಧಾರಣೆಗಳು ಮನ್ಸ್ ಬಾರಿ ವ್ಯವಸ್ಥೆ ಕಾನೂನು ಮತ್ತು ಸುವ್ಯವಸ್ಥೆಯ ಸುಧಾರಣೆಗಳು ಇದರ ಕರೆಕ್ಟ್ ಆನ್ಸರು ಭೂ ಕಂದಾಯ ಸುಧಾರಣೆಗಳು ಇವ್ರನ್ನ ರಸ್ತೆಗಳ ಅಂತಂದ್ರೆ ಗ್ರ್ಯಾಂಡ್ ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂತ ಇದು ನೋಡ್ರಿ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ಪಿತಾಮ ಅಂತೇಳಿ ಸೂರ್ಯನ ಕರಿತಿದ್ರು ನೆಕ್ಸ್ಟ್ ಮಿಶ್ರ ಅರ್ಥವ್ಯವಸ್ಥೆಯ ಕಲ್ಪನೆ ಈ ಕೆಳಕಂಡವುಗಳಲ್ಲಿ ಯಾವುದನ್ನು ಗ್ರಹಿಸುತ್ತದೆ ಸಮಗ್ರ ಮತ್ತು ಸಮತೋಲನ ಉಳ್ಳ ಆರ್ಥಿಕ ಬೆಳವಣಿಗೆ ಸಮತೋಲನವುಳ್ಳ ಒಕ್ಕಲುತನ ಮತ್ತು ಉದ್ಯಮದ ಬೆಳವಣಿಗೆ ಆರ್ಥಿಕ ಮತ್ತು ಸಾಮಾಜಿಕ ಮೌಲ್ಯಗಳಿಗೆ ಸಮಾನಾದ ಪ್ರಾಮುಖ್ಯತೆ ನೀಡುವುದು ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರಗಳ ಸಹಬಾಳ್ವಿಕೆ ನೋಡಿರಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದ್ರೆ ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರಗಳ ಸಹಬಾಳ್ ಬಾಳ್ವಿಕೆ ನೆಕ್ಸ್ಟು ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕನ್ನಡದ ಸಾಹಿತ್ಯದಲ್ಲಿ ಯಾರಿಗೆ ನೀಡಲಾಯಿತು ಪೂರ್ಣಚಂದ್ರ ತೇಜಸ್ವಿ ಚಂದ್ರಶೇಖರ್ ಕಂಬಾರ್ ಸಾರಾ ಅಬೂಬ್ಕರ್ ಗೀತಾ ನಾಗಭೂಷಣ್ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಗೀತಾ ನಾಗಭೂಷಣ್ ನಮ್ಮ ಮೊದಲಿಗೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಫಸ್ಟ್ ಕನ್ನಡದಲ್ಲಿ ತೊಗೊಂಡ್ರು ಯಾರು ಅಂತಂದ್ರೆ ಕುವೆಂಪು ನೋಡ್ರಿ ಕುವೆಂಪುರವರು ತೊಗೊಂಡಿದ್ರು ಕೃತಿಗೆ ಯಾವ ಕೃತಿಗೆ ಅಂತಂದ್ರೆ ಶ್ರೀರಾಮಾಯಣ ದರ್ಶನಂ ಅದಲ್ಲದೆ ಅವ್ರಿಗೆ ಜ್ಞಾನಪೀಠ ಪ್ರಸಕ್ತಿಯು ಸಹ ಈ ಶ್ರೀ 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 ರಾಮಾಯಣ ದರ್ಶನ ಕೃತಿಗೆ ಬಂತು ನೆಕ್ಸ್ಟು ಅಪರಾಧ ನ್ಯಾಯ ವಿಚಾರಣಾ ವ್ಯವಸ್ಥೆಯ ಸುಧಾರಣೆ ಬಗ್ಗೆ ರಚಿತವಾದ ಸಮಿತಿಯ ಅಧ್ಯಕ್ಷರಾರು ಜಸ್ಟಿಸ್ ಆನಂದ್ ಜಸ್ಟಿಸ್ ಎನ್ ಎಂ ವೆಂಕಟಾಚಲಯ್ಯ ಜಸ್ಟಿಸ್ ಮಳಿಮಠ್ ಜಸ್ಟಿಸ್ ವರ್ಮಾ ನೋಡಿರಿ ಅಪರಾಧ ನ್ಯಾಯ ವಿಚಾರಣಾ ವ್ಯವಸ್ಥೆ ಸುಧಾರಣೆಗೆ ಈ ಸಮಿತಿ ಇದರ ಕರೆಕ್ಟ್ ಆನ್ಸರು ಜಸ್ಟಿಸ್ ಮಳಿಮಠ್ ಸಮಿತಿ ನೀವು ಸಮಿತಿಗಳ ಬಗ್ಗೆ ಡೀಟೇಲ್ ಆಗಿ ಓದ್ಕೋರಿ ಅದ್ರ ಮೇಲೆ ಒಂದು ಕ್ವಶನ್ಸು ಪಕ್ಕ ಬರ್ತೈತೆ ನೆಕ್ಸ್ಟು ಎರಡು ಸಾವಿರದ ಒಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಐವತ್ತು ಪಾಯಿಂಟ್ ಆರು ದಶಲಕ್ಷ ಐವತ್ತೈದು ಪಾಯಿಂಟ್ ಏಳು ದಶಲಕ್ಷ ಐವತ್ತೆರಡು ಪಾಯಿಂಟ್ ಏಳು ದಶಲಕ್ಷ ಅರವತ್ತು ಪಾಯಿಂಟ್ ಒಂದು ದಶಲಕ್ಷ ನೋಡಿರಿ ದಶಲಕ್ಷ ಕೇಳೋರು ಕರೆಕ್ಟ್ ಆನ್ಸರು ಸಿ ಐವತ್ತೆರಡು ಪಾಯಿಂಟ್ ಏಳು ದಶಲಕ್ಷ ಈ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಆರು ಕೋಟಿ ಹನ್ನೊಂದು ಲಕ್ಷ ನಮ್ಮ ಜನಸಂಖ್ಯೆ ಐತಿ ನೆಕ್ಸ್ಟು ದ್ರವದ ಸಾಪೇಕ್ಷತಾ ಸಾಂದ್ರತೆಯನ್ನು ಅಳೆಯುವ ಉಪಕರಣ ಯಾವುದು ಹೈಗ್ರೋಮೀಟರ್ ಹೈಡ್ರೋಮೀಟರ್ ಗ್ರೇವಿ ಮೀಟರ್ ಹಿಪ್ಸೋಮೀಟರ್ ನೋಡಿರಿ ಕರೆಕ್ಟ್ ಆನ್ಸರು ಗ್ರೇವಿ ಮೀಟರ್ ವಿಜ್ಞಾನದ ಟಾಪಿಕ್ನಲ್ಲಿ ಈ ಅಳೆಯುವ ಉಪಕರಣಗಳು ಉಪಕರಣಗಳ ಬಗ್ಗೆ ಒಂದು ಕ್ವಶನ್ಸ್ ಕೇಳ್ತಾರೆ ನೋಡಿರಿ ಸೊ ಅದರ ಬಗ್ಗೆ ಆಗಿ ಸ್ಟಡಿ ಮಾಡಿರಿ ನೆಕ್ಸ್ಟು ಆಹಾರ ಪ್ರೆಷರ್ ಕುಕ್ಕರ್ನಲ್ಲಿ ಬೇಗನೆ ಬೇಯುವುದಕ್ಕೆ ಕಾರಣ ಏನು ನೀರಿನ ಕುದಿಯುವ ಉಷ್ಣತಾಮಾನ ಕಡಿಮೆಯಾಗುವುದರಿಂದ ನೀರಿನ ಕುದಿಯುವ ಉಷ್ಣತಾಮಾನ ಹೆಚ್ಚಾಗುವುದರಿಂದ ಉಷ್ಣ ಬೇಗನೆ ಇರಲ್ಪಡುವುದರಿಂದ ಉಷ್ಣವನ್ನು ಹೆಚ್ಚು ಕಾಲ ಹಿಡಿದು ಹಿಡಿದಿರುವುದರಿಂದ ನೋಡಿರಿ ಇದ್ರ ಕರೆಕ್ಟ್ ಆನ್ಸರು ನೀರಿನ ಕುದಿಯುವ ಬಿಂದು ಕುದಿಯುವ ಉಷ್ಣತಾಮಾನ ಹೆಚ್ಚಾಗುವುದರಿಂದ ನೋಡಿ ಸಾಮಾನ್ಯ ಒತ್ತಡದಲ್ಲಿ ನೀರಿನ ಕುದಿಯುವ ಬಂದು ಎಷ್ಟೈತಿ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಐತಿ ಆದರೆ ಪ್ರೆಷರ್ ಕುಕ್ಕರ್ನಲ್ಲಿ ಒತ್ತಡ ಜಾಸ್ತಿ ಇರೋದ್ರಿಂದ ಬೇಗನೆ ಆಹಾರ ಕುದಿತೈತಿ ನೆಕ್ಸ್ಟ್ ಕ್ವಶನು ಭೂಮಿಯ ಒಳಗಡೆ ಯಾವುದೇ ಒಂದು ಬಿಂದುವಿನಲ್ಲಿ ಗುರುತ್ವಾಕರ್ಷಣೆ ಭೂ ಕೇಂದ್ರದಿಂದ ಇರುವ ದೂರದಿಂದ ದೂರದ ವರ್ಗದ ವಿಲೋಮಾನುಪಾತದಲ್ಲಿ ಬದಲಾಗುತ್ತದೆ ಭೂ ಕೇಂದ್ರದಿಂದ ಇರುವ ದೂರವನ್ನು ಅವಲಂಬಿಸಿರುವುದಿಲ್ಲ ಭೂ ಕೇಂದ್ರದಿಂದ ಇರುವ ದೂರ ಹೆಚ್ಚಾದಂತೆ ಹೆಚ್ಚುತ್ತದೆ ಭೂ ಕೇಂದ್ರದಿಂದ ಇರುವ ದೂರದ ವಿಲೋಮಾನುಪಾತದಲ್ಲಿ ಬದಲಾಗುತ್ತದೆ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಭೂ ಕೇಂದ್ರದಿಂದ ಇರುವ ದೂರದ ವರ್ಗದ ವಿಲೋಮಾನುಪಾತದಲ್ಲಿ ಬದಲಾಗುತ್ತದೆ ನೋಡಿರಿ ಭೂಮಿಯ ಮೇಲೆ ಗುರುತ್ವಾಕರ್ಷಣೆ ನಿಯಮವನ್ನು ಯಾರು ಕಂಡು ಹಿಡಿದ್ರು ಅಂತಂದ್ರೆ ನ್ಯೂಟನ್ರವ್ರು ಕಂಡುಹಿಡಿದ್ರು ನೆಕ್ಸ್ಟ್ ಕ್ವೆಶನು ಪರಮಾಣು ರಿಯಾಕ್ಟರ್ನಿಂದ ಪರಮಾಣು ಶಕ್ತಿ ಹೇಗೆ ಉತ್ಪನ್ನವಾಗುತ್ತದೆ ಪರಮಾಣುಗಳ ಬೆಸುಗೆ ಕೂಡುವಿಕೆಯಿಂದ ಪರಮಾಣುಗಳ ಸ್ವಯಂ ಒಡೆಯುವಿಕೆಯಿಂದ ಅನಿರ್ಬಂಧಿತ ಶರಣಿ ಸರಣಿ ಕ್ರಿಯೆಯಿಂದ ನಿರ್ಬಂಧಿತ ಸರಣಿ ಕ್ರಿಯೆಯಿಂದ ನೋಡಿದ್ರೆ ಕರೆಕ್ಟ್ ಆನ್ಸರು ಪರಮಾಣುಗಳ ಬೆಸುಗೆ ಅಂದ್ರೆ ಕೂಡುವಿಕೆಯಿಂದ ಆಪ್ಷನ್ ಎ ನೆಕ್ಸ್ಟ್ ಕ್ವಶನು ಬಯಲು ಪ್ರದೇಶಕ್ಕಿಂತ ಮರಳು ಗಾಡಿನಲ್ಲಿ ರಾತ್ರಿ ಹೆಚ್ಚು ತಂಪಾಗಿರುವುದಕ್ಕೆ ಕಾರಣವೇನು ಭೂಮಿಗಿಂತ ಮರಳು ಉಷ್ಣಾಂಶವನ್ನು ಬೇಗನೆ ವಿಕಿರಣಗೊಳಿಸುವುದರಿಂದ ಸಾಮಾನ್ಯವಾಗಿ ಆಕಾಶ ಸ್ವಚ್ಛವಾಗಿರುವುದರಿಂದ ಭೂಮಿಗಿಂತ ಮರಳು ಉಷ್ಣಾಂಶವನ್ನು ಬೇಗನೆ ಹೀರುವುದರಿಂದ ಮೇಲಿನ ಯಾವುದೂ ಅಲ್ಲ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಭೂಮಿಗಿಂತ ಮರಳು ಉಷ್ಣಾಂಶವನ್ನು ಬೇಗನೆ ವಿಕಿರಣಗೊಳಿಸುವುದರಿಂದ ಅಂದ್ರೆ ಉಸುಕು ಸೂರ್ಯನ ಉಷ್ಣಾಂಶವನ್ನು ಜಲ್ದಿ ಹೊರಹೊಮ್ಮಿಸಿಬಿಡ್ತೈತೆ ಅಂದ್ರೆ ಭೂಮಿ ಹಿಡ್ಕೊಂಡು ಲೇಟಾಗಿ ಹೊರಹೊಮ್ಮಿಸೋದ್ರಿಂದ ರಾತ್ರಿ ಮರಳುಗಾಡು ಹೆಚ್ಚಿಗೆ ತಂಪಾಗಿರುತ್ತೆ ನೋಡಿರಿ ನೆಕ್ಸ್ಟ್ ಕ್ವೆಶನು ರಾಸಾಯನಿಕ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ಇರುವ ಮೂರು ಮೂಲವಸ್ತುಗಳು ಗಂಧಕ ರಂಜಕ ಸೋಡಾ ಲವಣ ಸಾರಜನಕ ಪೊಟ್ಯಾಶ್ ರಂಜಕ ರಂಜಕ ಸೋಡಾ ಲವನ ಸಾರಜನಕ ಸುಣ್ಣ ರಂಜಕ ಪೊಟ್ಯಾಶ್ ನೋಡಿರಿ ಸಸ್ಯದ ಬೆಳವಣಿಗೆಗೆ ಬೇಕಾದ ಪೋಷಕಾಂಶಗಳನ್ನು ನಾವು ರಾಸಾಯನಿಕ ಗೊಬ್ಬರದಲ್ಲಿ ಕಂಡುಕೊಳ್ತೇವೆ ಅದರಲ್ಲಿ ಮೇನ್ ಇರು ಅಂತಂದ್ರೆ ಸಾರಜನಕ ಪೊಟ್ಯಾಶ್ ಮತ್ತು ರಂಜಕ ನೆಕ್ಸ್ಟು ಚಲಿಸುವ ಬಸ್ಸು ಒಮ್ಮಿಂದೊಮ್ಮೆಲೆ ನಿಂತಾಗ ಅದರೊಳಗಿದ್ದ ಪ್ರಯಾಣಿಕರನ್ನು ಮುಂಬ ಮುಂಭಾಗಕ್ಕೆ ತಳ್ಳಿದಂತಾಗಲು ಕಾರಣವೇನು ಭೂಮಿ ಮತ್ತು ಬಸ್ಸಿನ ಮಧ್ಯದ ತಿಕ್ಕಾಟದಿಂದ ಬಸ್ಸು ಮತ್ತು ಅದರಲ್ಲಿದ್ದ ಪ್ರಯಾಣಿಕರ ಮಧ್ಯದ ತಿಕ್ಕಾಟದಿಂದಾಗಿ ಪ್ರಯಾಣಿಕರ ಜಡತ್ವದಿಂದಾಗಿ ಬಸ್ಸಿನ ಜಡತ್ವದಿಂದಾಗಿ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಪ್ರಯಾಣಿಕರ ಜಡತ್ವದಿಂದಾಗಿ ಇವು ಚಲನೆಯ ನಿಯಮಗಳು ನೋಡ್ರಿ ಚಲನೆಯ ಮೂರು ನಿಯಮಗಳನ್ನು ಕೊಟ್ಟರು ಯಾರು ನ್ಯೂಟನ್ ಇದು ಫಸ್ಟ್ ನಿಯಮ ಇದು ಲಾ ಆಫ್ ಇನರ್ಷಿಯಾ ಜಡತ್ವದ ನಿಯಮ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಓಜೋನ್ ಅನಿಲವು ಭೂಮಿಯನ್ನು ಸೂರ್ಯನ ವೈಲೆಟ್ ಕಿರಣಗಳಿಂದ ರಕ್ಷಿಸುತ್ತದೆ ರಾಸಾಯನಿಕ ಕ್ರಿಯೆಗಳಲ್ಲಿ ಭಾಗಿಯಾಗದೆ ರಾಸಾಯನಿಕ ಕ್ರಿಯೆ ಮೇಲೆ ಪ್ರಭಾವವೆಸಗುತ್ತದೆ ಹಸಿರು ಮನೆ ಪರಿಣಾಮದಲ್ಲಿ ಉಪಯೋಗವಾಗುತ್ತದೆ ಈ ಅನಿಲ ಸೇವನೆ ಮಾಡಿದ್ದಲ್ಲಿ ಅಪಾಯಕಾರಿ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭೂಮಿಯನ್ನು ಸೂರ್ಯನ ವೈಲೆಟ್ ಕಿರಣಗಳಿಂದ ರಕ್ಷಿಸ್ತದೆ ಇದಿರದು ತ್ರೀ ಫಾರ್ಮ್ನಲ್ಲಿ ನೋಡ್ರಿ ಓತ್ರಿ ಇನ್ನೊಂದು ವಾಯುಮಂಡಲದ ಯಾವ ಸ್ತರದಲ್ಲಿ ನಾವು ಓಝೋನ್ ಪದರವನ್ನು ಕಾಣ್ಬೋದು ಅಂತೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ವಶನು ಶಾಂತಿಗಾಗಿ ಎರಡು ಸಾವಿರದ ನಾಲ್ಕರಲ್ಲಿ ನೋಬೆಲ್ ಬಹುಮಾನ ಪಡೆದವರು ಯಾರು ಕಾಂಡೋಲೀಸಾ ರೈಸ್ ಕಲಿದಾ ಜಿಯಾ ವಾಂಗ್ರಿ ಮತಾಯ್ ಚಂದ್ರಿಕಾ ತುಂಗ ನೋಡಿ ಇದರ ಕರೆಕ್ಟ್ ಆನ್ಸರು ಸಿ ವಾಂಗ್ರಿ ಮತಾಯ್ ನಮ್ಗೆ ಎರಡು ಸಾವಿರದ ನಾಲ್ಕರದ ಬೇಡ ಈಗ ಎರಡು ಸಾವಿರದ ಹತ್ತೊಂಬತ್ತರದ ನೋಡ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿ ಪಡೆದವ್ರು ನೋಡ್ರಿ ಇಥೋಪಿಯಾ ದೇಶದ ಇಥೋಪಿಯಾ ದೇಶದ ಅಬಿ ಅಹಮದ್ ಅಲಿ ನೋಡ್ರಿ ಅಬ್ ಅಬಿ ಅಹಮದ್ ಅಲಿ ಅವರು ಇಥೋಪಿಯಾ ದೇಶದ ಅಧ್ಯಕ್ಷರು ನೆಕ್ಸ್ಟು ಈ ಕ್ವಶನ್ ನೋಡ್ರಿ ಕಳಿಂಗ ಬಹುಮಾನ ಅದು ಕ್ವಶನ್ ರಾಂಗ್ ಐತಿ ನೆಕ್ಸ್ಟ್ ಕ್ವಶನು ಇತ್ತೀಚೆಗೆ ವಿಶ್ವನಾಥ್ ಆನಂದ್ರವರು ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿರುವುದು ಯಾವುದರಲ್ಲಿ ಚೆಸ್ ಬಿಲಿಯರ್ಡ್ಸ್ ಗೋಲ್ವಾ ಸ್ನೋಕರ್ ಇದ್ರ ಕರೆಕ್ಟ್ ಆನ್ಸರು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಶ್ವನಾಥ್ ಆನಂದ್ರವರು ಚೆಸ್ನಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದರು ಇವ್ರದ್ದು ಇನ್ನೊಂದು ನೋಡಿರಿ ನಮ್ಮ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಐತಲ್ಲ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಆಗಿದ್ದು ಪ್ರಪ್ರಥಮವಾಗಿ ಖೇಲ್ರತ್ನ ಪ್ರಶಸ್ತಿ ಪಡೆದವರು ವಿಶ್ವನಾಥ್ ಆನಂದ್ರವರು ನೆಕ್ಸ್ಟು ಮೌಂಟ್ ಅಬು ಯಾವ ಪರ್ವತ ಶ್ರೇಣಿಯ ಭಾಗವಾಗಿದೆ ಶ್ರೇಣಿ ಸಾತ್ಪುರ ಶ್ರೇಣಿ ಅರಾವಳಿ ಶ್ರೇಣಿ ಮೈಕಲ್ ಶ್ರೇಣಿ ನೋಡಿದ್ರೆ ಕರೆಕ್ಟ್ ಆನ್ಸರು ಅರಾವಳಿ ಶ್ರೇಣಿ ಅರಾವಳಿ ಶ್ರೇಣಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ರಾಜಸ್ಥಾನ್ದಲ್ಲಿ ಕಂಡು ಬರುತ್ತೆ ನೋಡಿರಿ ನೆಕ್ಸ್ಟ್ ಡಾರ್ಜಿಲಿಂಗ್ ಯಾವ ರಾಜ್ಯದಲ್ಲಿದೆ ಸಿಕ್ಕಿಂ ಅಸ್ಸಾಂ ಮೇಘಾಲಯ ಪಶ್ಚಿಮ ಬಂಗಾಳ ನೋಡ್ರಿ ಡಾರ್ಜಿಲಿಂಗ್ ಇರೋದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನು ಭಾರತದ ಪ್ರಧಾನಿಯಾಗಲು ಪ್ರಧಾನ ಆಗಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು ಇಪ್ಪತ್ತೊಂದು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಇದರ ಕರೆಕ್ಟ್ ಆನ್ಸರು ಇಪ್ಪತ್ತೈದು ವರ್ಷ ನೋಡಿರಿ ಇವರು ಲೋಕಸಭೆಯಿಂದ ಆಯ್ಕೆಯಾಗಿದ್ರೆ ಕನಿಷ್ಠ ವರ್ಷ ಇಪ್ಪತ್ತೈದು ಇರಬೇಕು ನೆಕ್ಸ್ಟು ಮಾನ್ಯತೆ ಹೊಂದಿರುವ ಭಾರತೀಯ ಭಾಷೆಗಳ ಪಟ್ಟಿಯನ್ನು ಸಂವಿಧಾನದ ಯಾವ ಅನುಸೂಚಿಯಲ್ಲಿ ನಮೂದಿಸಲಾಗಿದೆ ಏಳನೇ ಅನುಸೂಚಿ ಎಂಟನೇ ಅನುಸೂಚಿ ಒಂಬತ್ತನೇ ಅನುಸೂಚಿ ಹತ್ತನೇ ಅನುಸೂಚಿ ಇದರ ಕರೆಕ್ಟ್ ಆನ್ಸರು ಎಂಟನೇ ರೀ ಎಂಟನೇ ಅನುಸೂಚಿ ಎಂಟನೇ ಅನುಸೂಚಿ ಇಲ್ಲಿ ಎಷ್ಟು ಟೋಟಲ್ ಭಾಷೆಗಳು ಇಪ್ಪತ್ತೆರಡು ಭಾಷೆಗಳದ ನೋಡ್ರಿ ಇಪ್ಪತ್ತೆರಡು ಭಾಷೆಗಳು ನೆಕ್ಸ್ಟ್ ಕ್ವಶನು ಸೀಬರ್ಡ್ ಇದು ಯಾವುದಕ್ಕೆ ಸಂಬಂಧಿಸಿದ್ದು ಪಕ್ಷಿಧಾಮ ನೌಕಾ ನೆಲೆ ಇದು ನೌಕಾ ಬೆಲೆ ಆಗೈತೆ ಅದು ನೌಕಾ ನೆಲೆ ದ್ವೀಪ ಪೆಂಗ್ವಿನ್ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ನೌಕಾ ನೆಲೆ ಇದೆಲ್ಲೈತಿ ಕಾರವಾರದಲ್ಲೈತಿ ನೋಡ್ರಿ ಕಾರವಾರ ನೆಕ್ಸ್ಟ್ ಕ್ವಶನು ಜಲಿಯನ್ ವಾಲಾಬಾಗ ಸಾಮೂಹಿಕ ಹತ್ಯೆಯ ಸೇಡನ್ನು ಸರ್ ಮೈಕಲ್ ಡಯರ್ನನ್ನು ಹತ್ಯೆಗೈದು ತೀರಿಸಿಕೊಂಡವರು ಯಾರು ಭಗತ್ ಸಿಂಗ್ ಸರ್ದಾರ್ ಉಧಾಮ್ ಸಿಂಗ್ ಚಂದ್ರಶೇಖರ್ ಆಜಾದ್ ರಂಜಿತ್ ಸಿಂಗ್ ನೋಡ್ರಿ ಇದ್ರಿ ಕರೆಕ್ಟ್ ಆನ್ಸರು ಸರ್ದಾರ್ ಉದಮ್ ಸಿಂಗ್ ಇವರು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಸಾರಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತಿತ್ತು ಆದ್ರೆ ಅವರು ಸೇಡನ್ ಯಾವಾಗ ತೀರಿಸ್ಕೊಂಡ್ರಂತೋ ಅವ್ರನ್ನ ಕೊಲೆ ಮಾಡಿ ಹತ್ತೊಂಬತ್ತು ನೂರ ನಲ್ವತ್ತರಲ್ಲಿ ಅದು ಲಂಡನ್ ಲಂಡನ್ನಲ್ಲಿ ನೆಕ್ಸ್ಟು ಭಾರತದ ಯೋಜನಾ ಮಂಡಳಿಯ ಪದನಿಮಿತ್ತ ಸಭಾಧ್ಯಕ್ಷರು ಯಾರು ಪ್ರಧಾನಮಂತ್ರಿಗಳು ಆರ್ಥಿಕ ಮಂತ್ರಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಮಾನವ ಸಂಪನ್ಮೂಲ ಖಾತೆಯ ಮಂತ್ರಿ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಪ್ರಧಾನಮಂತ್ರಿ ಈಗ ಯೋಜನಾ ಆಯೋಗ ಯೋಜನಾ ಮಂಡಳಿ ಇದ್ದಲ್ಲ ಅವನ್ನ ಚೇಂಜ್ ಮಾಡಿ ಮತ್ತೆ ಹೊಸದಾಗಿ ಬೇರೆ ನೇಮಕ ಮಾಡಿದ್ರು ಅಂದ್ರೆ ನೀತಿ ಆಯೋಗ ಅಂತ ನೇಮಕ ಮಾಡಿರೋ ಅದರ ಪದನಿಮಿತ್ತ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ ನೆಕ್ಸ್ಟ್ ಕ್ವಶನು ಹಣ ಹೂಡಿಕೆ ಮಂಡಳಿಯ ಈಗಿನ ಅಧ್ಯಕ್ಷರಾರು ಮೌಂಟೆಕ್ ಸಿಂಗ್ ಅಹುಲುವಾಲಿಯಾ ರತನ್ ಟಾಟಾ ಚಿದಂಬರಂ ಜಯರಾಮ್ ರಮೇಶ್ ನೋಡಿ ಇದ್ರ ಕರೆಕ್ಟ್ ಆನ್ಸರು ರತನ್ ಟಾಟಾ ಇದನ್ನು ಎರಡು ಸಾವಿರದ ನಾಲ್ಕರಲ್ಲಿ ಫಾರ್ಮ್ ಮಾಡಿದ್ರು ಇದೊಂದು ಸಮಿತಿ ಹಣ ಹೂಡಿಕೆ ಮಂಡಳಿಯ ಸಮಿತಿಯಾಗಿತ್ತು ಇದರ ಅಧ್ಯಕ್ಷರು ರತನ್ ಟಾಟಾ ಅವರಾಗಿದ್ದರು ನೆಕ್ಸ್ಟ್ ಕ್ವಶನು ಮೈಸೂರು ಜನಪ್ರತಿನಿಧಿ ಮಂಡಳಿಯನ್ನು ಪ್ರಾರಂಭಿಸಿದವರಾರು ದಿವಾನ್ ಚಾರ್ಲು ದಿವಾನ್ ಅಯ್ಯರ್ ದಿವಾನ್ ಪೂರ್ಣಯ್ಯ ಸರ್ ವಿಶ್ವೇಶ್ವರಯ್ಯ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ದಿವಾನ್ ಚಾರ್ಲು ಈ ಮೈಸೂರಿನ ದಿವಾನ್ರದಾರ್ ನೋಡ್ರಿ ದಿವಾನರ ಬಗ್ಗೆ ವಿಶೇಷವಾಗಿ ಸ್ಟಡಿ ಮಾಡಿರಿ ಎಕ್ಸಾಮ್ ಕ್ವಶನ್ ಕೇಳ್ತಾರೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಸರ್ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯರು ಸರ್ ವಿಶ್ವೇಶ್ವರಯ್ಯವ್ರದ್ದು ಸ್ಟಡಿ ಮಾಡಿರಿ ನೆಕ್ಸ್ಟು ಕಾಮನ ಬಿಲ್ಲಿನಲ್ಲಿ ಕಿತ್ತಳೆ ಬಣ್ಣ ಮತ್ತು ಹಸಿರು ಬಣ್ಣದ ಮದ್ಯದ ಬಣ್ಣ ಯಾವುದು ನೀಲಿ ಬಣ್ಣ ಇಂಡಿಗೋ ಬಣ್ಣ ಹಳದಿ ಬಣ್ಣ ಕೆಂಪು ಬಣ್ಣ ನೋಡ್ರಿ ನೀವು ಇದನ್ನು ಈಸಿಲಿ ಔಟ್ ಮಾಡ್ಬೋದು ವಿಬ್ ಜಿಯೋರ್ ಅಂತ ಐತೆ ನೋಡ್ರಿ ವಿಬ್ ವಿಬ್ ಝಿಯೋರ್ ಇಲ್ಲಿ ಈಗೇನು ಕೇಳ್ಯಾರ ನಿಮಗೆ ಕಿತ್ತಳೆ ಬಣ್ಣ ಕೇಳ್ಯಾರ ನೋಡ್ರಿ ಕಿತ್ತಳೆ ಅಂದ್ರೆ ಆರೆಂಜ್ ಆರೆಂಜು ಮತ್ತು ಗ್ರೀನ್ ಆರೆಂಜು ಮತ್ತು ಗ್ರೀನ್ ಮಧ್ಯೆ ಯಾವ ಬಣ್ಣ ಆಯ್ತು ಅಂತ ಕೇಳ್ರಿ ಇಲ್ಲಿರೋದು ಯಲ್ಲೋ ಯಲ್ಲೋ ಅಂತಂದ್ರೆ ಹಳದಿ ಬಣ್ಣ ಸಿ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನು ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ ಯಾವುದು ಬಟ್ಟೆ ಇಳಿಸುವಿಕೆ ಹೈಡ್ರೋಲೈಸಿಸ್ ಉಳಿಯುವಿಕೆ ಉತ್ಕರ್ಷಣ ಅಂದರೆ ಆಕ್ಸಿಡೇಷನ್ ಇದ್ರ ಕರೆಕ್ಟ್ ಆನ್ಸರ್ ನೋಡ್ರಿ ಉಳಿಯುವಿಕೆ ಅಂದರೆ ಪರ್ಮಿಂಟೇಷನ್ ನೋಡ್ರಿ ಉಳಿಯುವಿಕೆ ನೋಡಿರಿ ನೆಕ್ಸ್ಟ್ ಕ್ವಶನು ಭಾರತ ಬಾಹ್ಯಾಕಾಶ ಸಂಸ್ಥೆಯ ಚಂದ್ರಗ್ರಹಕ್ಕೆ ಸಂಬಂಧಿಸಿದ ಪ್ರಯೋಗದ ಹೆಸರು ಜಟಾಯು ಪುಷ್ಪಕ ಆರ್ಯಭಟ ಚಂದ್ರಯಾನ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಚಂದ್ರಯಾನ ಆರ್ಯಭಟ್ಟ ನಮ್ಮದು ಮೊದಲ ಉಪಗ್ರಹ ಇದು ಭಾರತ ದೇಶದ್ದು ನೆಕ್ಸ್ಟು ವೀರಪ್ಪನ್ ಕಾರ್ಯಾಚರಣೆಗೆ ಸಂಬಂಧಿಸಿದ್ದು ಬ್ಲೂ ಸ್ಟಾರ್ ಆಪ್ರೇಷನ್ ಕಕೂನ್ ಆಪ್ರೇಷನ್ ತಂಡರ್ ಆಪ್ರೇಷನ್ ಕೆಂಡೋರ್ ಆಪ್ರೇಷನ್ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಕಕೂನ್ ಆಪ್ರೇಷನ್ ನೋಡ್ರಿ ಕಕ್ಕೂನ್ ಆಪ್ರೇಷನ್ ಅಂದರೆ ವೀರಪ್ಪನನ್ನು ಹಿಡಿಬೇಕಂತೇಳಿ ಕಕೂನ್ ಆಪ್ರೇಷನ್ನ ಕಾರ್ಯಾಚರಣೆ ನಡೆಸಿದರು ನೆಕ್ಸ್ಟು ಈ ಬ್ಲೂ ಸ್ಟಾರ್ ಆಪರೇಷನ್ ಐತಲ್ಲ ಇದು ಅಮೃತ್ಸರದ ಸ್ವರ್ಣ ಮಂದಿರದಲ್ಲಿ ಭಯೋತ್ಪಾದಕರ ದಾಳಿಯನ್ನು ಹತೋಟಿಯಲ್ಲಿಡಲು ಬ್ಲೂ ಸ್ಟಾರ್ ಆಪರೇಷನ್ ತೆಗೆದುಕೊಂಡಿದ್ರು ನೆಕ್ಸ್ಟ್ ಕ್ವೆಶನು ಲಾಸ್ಟ್ ಕ್ವೆಶನು ಬೆಸ್ಟ್ ಬೇಕ್ರಿ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದ್ದು ಕೋಟಾ ಸ್ಟಾಂಪ್ ಪೇಪರ್ ಆಹಾರ ದುರ್ವ್ಯವಹಾರ ಕೋಮುಗಲಭೆ ಗಲಭೆ ದನ ಮೇವಿನ ದುರ್ವ್ಯವಹಾರ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಕೋಮುಗಲಭೆ ಇದು ಇದು ಎಲ್ಲಿದಂತಂದ್ರೆ ಗುಜರಾತ್ ರಾಜ್ಯದಾಗಿಂದ ನೋಡ್ರಿ ಗುಜರಾತ್ ರಾಜ್ಯದಾಗಿಂದ ಇವೆಷ್ಟು ಪಾರ್ಟ್ ಟು ಕ್ವ ಪಾರ್ಟ್ ಟು ಪೇಪರ್ ಅಂದ್ರೆ ಟೂ ತೌಸಂಡ್ ಫೈವ್ ದ ಪಾರ್ಟ್ ಟು ಫಿಫ್ಟಿ ಒನ್ ಟು ಹಂಡ್ರೆಡ್ ಕ್ವಶನ್ಸು ಡಿಸ್ಕಷನ್ ಮಾಡಿದ್ವಿ ಇನ್ನೊಂದು ನಿಮಗೇನು ವಿಶೇಷ ಸೂಚನೆ ನಾವು ನಾವಿಲ್ಲಿ ವಿಡಿಯೋ ಮಾಡ್ತಿದೀವಲ್ಲ ಕ್ವಶನ್ ಪೇಪರ್ದು ಅದ್ರ ಪ್ಲೇ ಲಿಸ್ಟ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟೇವಿ ಸೊ ನೀವು ಅಲ್ಲಿ ಎಲ್ಲ ಕ್ವಶನ್ ಪೇಪರ್ಸ್ ವಿಡಿಯೋನೂ ನೀವು ನೋಡ್ಬೋದು ಸೊ ಅದರಿಂದ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಒಮ್ಮೆ ನೋಡಿ ಅದಲ್ಲದೆ ಒಂದು ವಿಶೇಷ ಸೂಚನೆ ಏನಂತಂದ್ರೆ ಈಗ ನಾವೇನು ಡಿಸ್ಕಷನ್ ಮಾಡಿದ್ವಲ್ಲ ಇವೆಲ್ಲ ಕೀ ಆನ್ಸರ್ಗಳು ನಾವು ಅಫಿಷಿಯಲ್ ಕ್ರಿ ಕೀ ಆನ್ಸರ್ನಿಂದ ಪಡೆದೇವಿ ಸೊ ಇದರಲ್ಲಿ ಯಾವುದಾದ್ರೂ ನಿಮಗೆ ತಪ್ಪು ಅನಿಸಿದರೆ ನೀವು ಪ್ಲೀಸ್ ಕ್ವಶನ್ ನಂಬರ್ ಮತ್ತು ಕೀ ಆನ್ಸರ್ನ ಆನ್ಸರ್ನ ಕಮೆಂಟ್ ಮಾಡಿ ಸೊ ನಾವು ಕಮೆಂಟ್ನಲ್ಲಿ ನಮ್ಮ ಐಡಿಯಾಸ್ ಫೋರಮ್ ತಂಡ ಅದನ್ನು ನೋಡಿ ಅದರಲ್ಲಿ ಏನಾದರೂ ತಪ್ಪಿತ್ತಂದರೆ ನಾವು ಆ ಕ್ವಶನ್ ನಂಬರು ಮತ್ತು ಕರೆಕ್ಟ್ ಆನ್ಸರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀವಿ ಸೊ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಒಮ್ಮೆ ನೋಡಲೇಬೇಕಾಗಿ ವಿನಂತಿ ಅದಲ್ಲದೆ ನೀವು ನಮ್ಮ ಐಡಿಯಾಸ್ ಫೋರಮ್ ಯೂಟ್ಯೂಬ್ ಚಾನಲ್ನ ಇನ್ನೂ ಜಾಯ್ನ್ ಆಗದೆ ಇದ್ದವರು ಇದ್ದರೆ ಪ್ಲೀಸ್ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಜೆಸ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ವೆರಿ ಮಚ್